ಯಾವ ಕಾರಣಕ್ಕೆ ಕರ್ನಾಟಕದ ಜನ ನರೇಂದ್ರ ಮೋದಿ ನೇತೃತ್ವದ ಎನ್ ಡಿ ಎ ಸರ್ಕಾರಕ್ಕೆ ಅಭ್ಯರ್ಥಿಗಳಿಗೆ ಓಟ್ ಹಾಕಬೇಕು ಅದ್ರ ಬಗ್ಗೆ ಗೊಂದಲನೇ ಇಲ್ಲ ರೀ ಡೆವಲಪ್ಮೆಂಟ್ ಖಂಡಿತ ಇವತ್ತು ಬ ನರೇಂದ್ರ ಮೋದಿಜಿ ಅಂತ ಹೇಳಿದ್ರೆ ಅಭಿವೃದ್ಧಿ ನರೇಂದ್ರ ಮೋದಿಜಿ ಅಂತ ಹೇಳಿದ್ರೆ ಒಂದು ಸ್ಪಷ್ಟ ನೀತಿಗಳು ದೇಶದ ಭವಿಷ್ಯದ ದೃಷ್ಟಿಯಿಂದ ಕೇಂದ್ರದ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಎನ್ ಡಿ ಎ ಸರ್ಕಾರ ಅಂತ ಹೇಳಿದ್ರೆ ಒಂದು ಭ್ರಷ್ಟಾಚಾರ ರಹಿತ ಆಡಳಿತವ ಕೊಟ್ಟಿರ್ತಕ್ಕಂಥದ್ದು ಇದನ್ನೆಲ್ಲವನ್ನು ಕೂಡ ಜನ ಅನುಭವಿಸ್ತಾ ಇದ್ದಾರೆ ಗಮನಿಸ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಇವತ್ತು ನಾನು ಕೇಳ್ತೇನೆ ಇವತ್ತು ನಮ್ಮ ಪ್ರಧಾನ ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ನೂರ ಮೂವತ್ತ್ ಜಯಂತ್ಯೋತ್ಸವ ನಮ್ಮ ಪ್ರಣಾಳಿಕೆಯನ್ನು ಮ್ಯಾನಿಫೆಸ್ಟೋವನ್ನು ಒಂದು ಸಂಕಲ್ಪ ಪತ್ರ ಇವತ್ತು ಬಿಡುಗಡೆ ಮಾಡಿದ್ದೆ ಏನು ಹೇಳ್ತೇನೆ ಸಂಕಲ್ಪ ಪತ್ರದಲ್ಲಿ ಇವತ್ತು ಏನು ಎರಡು ಸಾವಿರದ ನಲವತ್ತೇಳನೇ ಇಸ್ವಿಗೆ ಭಾರತ ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶ ಆಗಬೇಕು ಅಂತೇಳಿ ನರೇಂದ್ರ ಮೋದಿಜಿಯವರ ಸಂಕಲ್ಪ ಏನೇ ಇದೆ ಇಟ್ ನಾಟ್ ಜಸ್ಟ್ ಅ ಪೊಲಿಟಿಕಲ್ ಸ್ಟೇಟ್ಮೆಂಟ್ ನಾನೊಬ್ಬ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ಮಾತನ್ನು ಹೇಳ್ತಲ್ಲ ನಾನು ನನ್ನ ಪ್ರಧಾನಮಂತ್ರಿಗಳ ಬೆಳಗ್ಗೆ ಅವ್ರ ಭಾಷಣ ನಾನು ಪೂರ್ ಸಂಪೂರ್ಣ ಕೇಳಿದ್ದೇನೆ ಅಂದರೆ ನನಗೇ ಮೋದಿಜಿಯವರ ಮಾತುಗಳನ್ನು ಕೇಳ್ತಿದ್ರೆ ರೋಮಾಂಚನ ಆಗ್ತದೆ ಅರೆ ಈ ಥರನೂ ಒಬ್ಬ ಪ್ರಧಾನಮಂತ್ರಿ ಇರೋದಕ್ಕೆ ಸಾಧ್ಯನ ಒಂದು ದೇಶಕ್ಕೆ ಒಂದು ಸ್ಪಷ್ಟ ನೀತಿಗಳು ಒಂದು ಸ್ಪಷ್ಟ ಒಂದು ದೂರ ದೃಷ್ಟಿ ಇರ್ತಕ್ಕಂಥ ಒಬ್ಬ ಪ್ರಧಾನಮಂತ್ರಿ ಭಾರತ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಪೂರಕವಾಗಿ ಏನೇನು ಯೋಜನೆಗಳನ್ನು ಮಾಡಬೇಕು ಇವತ್ತು ದೇಶದ ಶಕ್ತಿ ಹೇಳಿದ್ರೆ ಯುವ ಜನತೆ ಆ ಜ ಯುವ ಜನತೆಗೆ ಯಾವ ರೀತಿ ಶಕ್ತಿಯನ್ನು ತುಂಬಬೇಕು ಶಕ್ತಿ ಕೊಡಬೇಕು ಆ ಯುವ ಜನತೆಗೆ ನೋಡಿ ಪ್ರಧಾನಮಂತ್ರಿಗಳೊಂದು ಮಾತನ್ನು ಹೇಳ್ತಾರೆ ಈ ದೇಶದಲ್ಲಿರ್ತಕ್ಕಂಥದ್ದು ನಾಲ್ಕು ವರ್ಗದ ಜನರು ಬಡವರು ರೈತರು ಮಹಿಳೆಯರು ಮತ್ತು ಯುವಕರು ಅಂತಕ್ಕಂಥದ್ದು ಅವರ ಚಿಂತನೆ ಏನು ಅಂತೇಳಿದ್ರೆ ಈ ನಾಲ್ಕು ವರ್ಗದ ಜನರಿಗೆ ನಾನು ಶಕ್ತಿಯನ್ನು ಕೊಟ್ಟಾಗ ಅವರು ಅವರ ಅಭಿವೃದ್ಧಿಯ ಅಭಿವೃದ್ಧಿ ದೃಷ್ಟಿಯಿಂದ ನಾನು ಚಿಂತನೆ ಮಾಡಿದಾಗ ಆಗ ಭಾರತ ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥ ಕನ್ಸನ್ನು ಇಟ್ಕೊಂಡು ಹೊರಟಿರ್ತಕ್ಕಂಥವ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಈ ಕಾರಣಕ್ಕೆ ಓಟ್ ಹಾಕ್ಬೇಕು ಎನ್ ಅಭ್ಯರ್ಥಿ ಖಂಡಿತ ಅದರಲ್ಲಿ ಏನು ಗೊಂದಲನೇ ಇಲ್ಲ ಅಂದ್ರೆ ಇದನ್ನ ಸಾಮಾನ್ಯ ಜನರು ಕೂಡ ಅರ್ಥ ಆಗ್ತಾ ಇದೆ ಸ್ಪಷ್ಟವಾಗಿ ಹೇಳ್ತಾ ಇದೀರಿ ಕ್ಲಿಯರ್ ನಮ್ಗೆ ಲೀಡರ್ಶಿಪ್ ಇದೆ ವಿಷನ್ ಇದೆ ಭವಿಷ್ಯ ಹೇಗಿರ್ಬೇಕು ಅನ್ನೋ ಭರವಸೆಯನ್ನ ನರೇಂದ್ರ ಮೋದಿ ಜನ ಇಡ್ತಾರೆ ಆಗ ಓಟ್ ಹಾಕ್ಬೇಕು ಅಂತ ಭರವಸೆ ಅಷ್ಟೇ ಅಲ್ಲ ಕಳೆದ ಹತ್ತು ವರ್ಷದ ನಮ್ಮ ಪ್ರಧಾನಮಂತ್ರಿಗಳ ಒಂದು ಕಾರ್ಯ ವೈಖರಿ ಯಾವ ರೀತಿ ಅಭಿವೃದ್ಧಿಗಳು ಯೋಜನೆಗಳು ಮನೆ ಮನೆಗೆ ತಲುಪಿಸಿದ್ದಾರೆ ಇದೆಲ್ಲ ಆಧಾರದ ಮೇಲೆ ಇವತ್ತು ಜನರು ಇವತ್ತು ದೇಶದ ಜನರು ರಾಜ್ಯದ ಜನರು ಭರವಸೆ ಇಟ್ಕೊಂಡಿದ್ದಾರೆ